ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್, ಭೇಟಿ ಪಾಲಿಟಿಕ್ಸ್ ಹಲ್ಚಲ್ನ ಕ್ರಿಯೇಟ್ ಮಾಡಿದೆ. ನಿನ್ನೆ ರಾತ್ರಿ ಮೈಸೂರಿನಲ್ಲೂ ಒಂದು ಡಿನ್ನರ್ ಮೀಟಿಂಗ್ ಆಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ ಡಿನ್ನರ್ ನೆಪದಲ್ಲಿ ಮತ್ತೆ ಸಭೆಯನ್ನ ಮಾಡಿದ್ದಾರೆ. ಈ ಸಭೆಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವ್ಯಾರೂ ಸೇರ್ಕೊಂಡು ಊಟವನ್ನೇ ಮಾಡಬಾರ್ದಾ? ಎಚ್ ಸಿ ಮಹದೇವಪ್ಪ ನಮ್ಮ ಸಂಪುಟದ ಸಹೋದ್ಯೋಗಿ, ಮೈಸೂರಿಗೆ ಬಂದಿದ್ದೇನೆ ಅದಕ್ಕೆ ನನ್ನನ್ನ ಊಟ ಕರೆದಿದ್ರು. ಜಾರಕಿಹೊಳಿ ಕೂಡ ಬಂದಿದ್ರು, ಎಲ್ಲರೂ ಜೊತೆಗೆ ಊಟ ಮಾಡಿದ್ವಿ. ಇದ್ರಲ್ಲಿ ಬೇರೇನೂ ವಿಶೇಷ ಇಲ್ಲ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ಈ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನಮ್ಮ ಪ್ರತಿನಿಧಿ ನಂದೀಶ್ ಮಾತನಾಡಿಸಿದ್ದಾರೆ, ನೋಡೋಣ ಬನ್ನಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಚಾಮುಂಡಿ ಬೆಟ್ಟದ ದರ್ಶನವನ್ನು ಪಡೆದು ಬಂದಿರುವಂತದ್ದು. ಸರ್ ಸರ್ ಇವತ್ತು ಚಾಮುಂಡಿ ದರ್ಶನ ಪಡೆದಿದ್ರಿ, ಏನ್ ಹೇಳ್ತೀರಿ ಸರ್? ಚಾಮುಂಡಿ ತಾಯಿ ಈ ಸಂದರ್ಭದಲ್ಲಿ ನವರಾತ್ರಿಯಲ್ಲಿ ನಮ್ಮ ಶ್ರೇಯಸ್ಸಿನ ಸಂಕೇತ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಆ ತಾಯಿ ಆಶೀರ್ವಾದ ಮಾಡ್ತಾಳೆ. ಹಾಗಾಗಿ ನಾವು ಈ 9 ದಿವಸ ತಾಯಿಯನ್ನು ಬೇರೆ ಬೇರೆ ರೂಪದಲ್ಲಿ ನೋಡ್ತೇವೆ. ನಾನು ಮೈಸೂರಿಗೆ ಬಂದಾಗ ಸಾಮಾನ್ಯವಾಗಿ ಅಲ್ಲಿ ಹೋಗ್ತೀವಿ, ಹೋಗಿ ಪೂಜೆ ಮಾಡಿಕೊಂಡು ಬರ್ತೀವಿ. ಸರ್, ನಿನ್ನೆ ಡಿನ್ನರ್ ಮೀಟಿಂಗ್ ಭಾಳಷ್ಟು ಕುತೂಹಲವನ್ನು ಕೆರಳಿಸಿದೆ ಸರ್. ಯಾರಿಗೆ ಕುತೂಹಲ ಇದೆ? ನಾವು ಊಟ ಮಾಡೋದು ಕುತೂಹಲ ಆದರೆ ಇನ್ನೇನು ಊಟನೇ ಮಾಡಬಾರ್ದು ನಾವು. ಅಲ್ಲ ಸರ್, ಯಾಕೆಂದರೆ ಈ ಚರ್ಚೆಗೆ ಸಿ ಎಂ ಬದಲಾವಣೆ ಆಗುತ್ತೆ ಅನ್ನೋದು. ಮಹದೇವಪ್ಪನವ್ರು ಜಿಲ್ಲಾ ಮಂತ್ರಿ, ನಾನು ಸಚಿವ ಸಂಪುಟದಲ್ಲಿ ನಾವೆಲ್ಲ ಕೊಲೀಗ್ಸು. ಮೈಸೂರಿಗೆ ಬಂದಿದ್ದೇನೆ, ನಮ್ಮ ಮನೆ ಊಟಕ್ಕೆ ಬನ್ನಿ ಅಂತ ಕರೆದಿದ್ದಾರೆ, ಹೋಗಿ ಊಟ ಮಾಡಿದ್ದೀನಿ. ಅಲ್ಲಿ ಸತೀಶ್ ಜಾರಕಿಹೊಳಿನು ಕೂಡ ಅವರು ಮೈಸೂರಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದರು, ನಾವು 3 ಜನ ಊಟ ಮಾಡಿದ್ದೀವಪ್ಪ. ಊಟ ಮಾಡಿದ್ದಕ್ಕೆ ಭಾಳ ದೊಡ್ಡ ಇದನ್ನು ಮಾಡೋದಾದರೆ ಯಾರು ಜೊತೆಯಲ್ಲಿ ಸೇರಿ ಊಟನೇ ಮಾಡಬಾರ್ದು. ಹಾಗಾದ್ರೆ ಅಲ್ಲ ಸರ್, ಬಿ ಜೆ ಪಿ ಅವರು ಹೇಳುವಂಥ ದಸರಾ ಮುಗಿದ ಬಳಿಕ ಸಿದ್ದರಾಮಯ್ಯ ಅವರು ಚೇಂಜ್ ಆಯ್ತಾರೆ ಸರ್? ಇದಿಷ್ಟು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.